ಟೈಮ್ ನೋಡಿ, 11 ಗಂಟೆ ಆಗೈತೆ, ಇವನು ಇನ್ನೂ ಎದ್ದಿಲ್ಲ. 11 ಗಂಟೆಗೆ ಮಲ್ಗವನೆ. ಅಪ್ಪು ಎದಲ್ರಿ, ಕಮಾನ್ ಬಾ ಬಾ ಬಾರಲ್ಲ ಅಪ್ಪು. ಅಪ್ಪು ಬಾ, ಹೋಗ್ ಬರಣ. ಅದೆಲ್ಲಿಗೂ ಅಂದಲ್ಲ ನೋಡ್ದ, ಇಷ್ಟು ಬೇಗ ಮರ್ತ್ಕೊಂಡೆ ಬಿಟ್ಟೆ. ಬಾ ಕೈ ಕೊಡು ಬೇಗ. ಓ ಎದ್ರಳಂಗೆ ಹೋಗೋದು. ಹಾಂ ಏ, ಈಗ ಬೆಳಗ್ಗೆ ಶೃಂಗೇರಿ, ಈಗ ಪ್ರಯಾಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಈಗ ನಮ್ಮ ಹೇಮಂತ್ ಈಗ ತಿಂಡಿ ಪುಳಿಯೋಗರೆ ಮಾಡೋರೆ. ಅಲ್ಲಿ ಇಬ್ರು ಹುಡುಗಿರು ಕೂತವ್ರೆ. ತಿಂಡಿ ಮಾಡಿ ಅಂದ್ರೆ ಬೇಡ ಅಂತವ್ರೆ. ಡಯಟ್ ಅಲ್ಲ, ಡಯಟ್ ಮಾಡ್ತವ್ರೆ. ಈ ಸೈಜ್ ಅಲ್ಲೂ ಡಯಟ್ ಅಂದ್ರೆ ಹಿಂಗೆ. ಹಾ, ಇವಾಗ ನಮ್ಮ ಅಪ್ಪು ಇಲ್ಲಿ ಬ್ಲಾಗ್ ನೋಡ್ದು. ಹಾ, ಚಿಂಟು ಚಿಂಟು ಟಿವಿ ಓನರು. ಟೈಮ್ ಆಕ್ಚುಲಿ ಈಗ ಮಧ್ಯಾಹ್ನ 1 ಗಂಟೆ ಆಗೈತೆ. ಇವನೇನಾದ್ರು ಬೆಳಿಗ್ಗೆ ನಾವಿಬ್ರು ಆಕ್ಚುಲಿ ಬೇಗ ಏನಾದ್ರು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಶೃಂಗೇರಿಗೆ ಹೋಗಿ ದರ್ಶನ ಎಲ್ಲ ಮಾಡ್ಕೋಬೋದಿತ್ತು. ಆದರೆ ನಾವೀಗ 1 ಗಂಟೆ ಹಂಗೆ ಸ್ನಾನ ಮಾಡಿ ರೆಡಿಯಾಗಿ ಈಗ ಶೃಂಗೇರಿಗೆ ಹೊರಟಿದ್ದೀವಿ. ಅದು ದೇವಸ್ಥಾನ ಅಲ್ಲಿ ಇಷ್ಟೊತ್ತಿಗೆ ಕ್ಲೋಸ್ ಆಗಿರುತ್ತಂತೆ ಮಧ್ಯಾಹ್ನ. ಮತ್ತೆ ಓಪನ್ನು 4 ಗಂಟೆ ಹಂಗಂತೆ. ಇಲ್ಲ, ಫುಲ್ ಎಲ್ಲಿದೆ, ಕಾಲಿದೆಯಲ್ಲ. ಗಾಯ್ಸ್, ಅಂತೂ ಶೃಂಗೇರಿ ದೇವಸ್ಥಾನಗೆ ಬಂದಿದ್ದೀವಿ. ನಮ್ಮ ಅಪ್ಪ ಹತ್ಲ ಬಾರಚಿರೋ ಹತ್ಲಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ. ಬಾ ಒಳಗಡೆ ಹೋಗೋಣ. ಆ್ಯಕ್ಚುಲಿ ನಂದು ಯೂಟ್ಯೂಬ್ ಡಿ ಪಿ ಇದೆಯಲ್ಲ, ಅದು ಇಲ್ಲಿ ಇದ್ರದೆ, ಶೃಂಗೇರಿ ಇದೆ. ನಾನು ಯಾವ ಪ್ಲೇಸ್ ಅಂತ ಆಮೇಲೆ ತೋರಿಸ್ತೀನಿ. ಈಗ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ, ಬನ್ನಿ. ಇಲ್ಲಿ ಮತ್ತೆ ಇಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ, ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಬಂದಿರಬೇಕಿದ್ರೆ ಗ್ಯಾಪ್ನ ಇಲ್ಲೆಲ್ಲ ಮಾಡ್ಬೋದು, ಒಳಗಡೆಯಲ್ಲೂ ಮಾಡೋಂಗಿಲ್ಲ ಅನಿಸುತ್ತೆ. ಹ್ಞೂ, ಬೀಳಿ, ಹುಷಾರು ಜಾರುತ್ತೆ. ಕಾಲ್ ಮೇಲ್ ಮಾಡ್ಕೋ, ಕಾಲ್ ಮೇಲ್ ಮಾಡಿ. ಇದು ಪ್ಯಾಂಟ್ ಪ್ಯಾಂಟ್ ಆಗ್ತಾ ಕ್ಯಾಮ್ರಾಗ ಬರ್ತಾ ಇಲ್ಲ ಅಲ್ಲ. ಇಲ್ಲಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡೋರೆ ವಿಡಿಯೋನು ಮಾಡೋಂಗಿಲ್ಲ ಅಂತ ನೋಡಿ, ಇಲ್ಲಿ ಹೊರಗಡೆಯಿಂದನೇ ಮೆನ್ಷನ್ ಮಾಡೋರೆ. ಸೊ ಬಾ ಬನ್ನಿ ಈ ಕಡೆಯಿಂದ. ಅಪ್ಪು ಎಲ್ಲಿ? ಸೊ ಚಲೋ ಗೈಸ್, ನಾನು ನಿಮಗೆ ಮತ್ತೆ ಆಮೇಲೆ ಹಂಗೆ ಸಿಗ್ತೀನಿ. ಟಾಟಾ, ಬೈ ಬಾಯ್. ನೋಡಿ, ದೇವಸ್ಥಾನ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಈಗ ಇಲ್ಲೇ ದೇವಸ್ಥಾನ ಮುಂದ್ಗಡೆ ಒಂದು ಬ್ರಿಡ್ಜ್ ಇದೆಯಲ್ಲ, ದೇವಸ್ಥಾನ ಮುಂದ್ಗಡೆ ಒಂದು ಬ್ರಿಡ್ಜ್ ಇದೆಯಲ್ಲ, ಈಗ ಅದೇ ಅಲ್ಲಿಗೆ ಈಗ ಬಂದಿದ್ದೀವಿ. ನಾನು ಕರೆಕ್ಟಾಗಿ ಡಿ ಪಿ ಇದೆಯಲ್ಲ, ಯೂಟ್ಯೂಬಿನ ಡಿ ಪಿ ಕರೆಕ್ಟಾಗಿ ಇಲ್ಲೇ ತೆಗೆದಿದ್ದು. ಟ್ರೈಪಾಡ್ ಹಿಂಗೆ ಇಟ್ಕೊಂಡು ಹಿಂಗೆ ನಿಂತಿದ್ದೆ, ನಮ್ಮ ಅಮ್ಮ ಫೋಟೋ ತೆಗೆದಿದ್ರು, ಅದನ್ನೇ ಯೂಟ್ಯೂಬ್ಗೆ ಡಿ ಪಿಗೆ ಹಾಕಿದ್ದೆ. ನೋಡಿ, ಇಲ್ಲಿ ವ್ಯೂ ಮಾತ್ರ ಚೆನ್ನಾಗೈತೆ. ಬ್ರಿಡ್ಜ್ ನೋಡಿ ಎಷ್ಟು ಸಗದಾಗಿ ಕಾಣುತ್ತೆ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಇರುತ್ತೆ ಅಂದ್ಕೊಂಡ್ವಿ, ಆದರೆ ಕ್ಲೋಸ್ ಆಗೈತೆ. ಎಷ್ಟು ಗಂಟೆ ಕ್ಲೋಸ್ ಹೋಗೋ ಗೊತ್ತಾ? 2:30. ಇವನು ನಮ್ಮ ಅಪ್ಪು ಫ್ರೆಂಡ್ ಕಿಶೋರ್ ಅಂತ. ಈಗ ಹೋಗೋಣ ಹೋಟಲ್ಗೆ, ಹೋಗಿ ಊಟ ಬರೋಣ. ಗಂಟೆ ಬೇರೆ ಸ್ವಾತಿ, ಟೈಮ್ ನೋಡಿ 3:30 ಆಗೈತೆ. ಈಗ ಅನು ಬಾ ಹೋಗೋಣ. ಐಸ್ ಕ್ರೀಮ್ ತಿಂತಾರಪ್ಪ ಇನ್ನೂ. ಗೈಸ್, ಇವಾಗ ಡೈರೆಕ್ಟ್ ಈಗ ಊಟ ಮಾಡೋಣ ಅಂತ ಹೋಟೆಲ್ಗೆ ಈಗ ಬಂದಿದ್ದೀವಿ. ಎಲ್ಲರೂ ಒಂದೊಂದು ಊಟ ತಗೋತಿದ್ದೀವಿ. ಟೈಮು ಇನ್ನೇ 4 ಗಂಟೆ ಆಗಕ್ಕೆ ಬಂತು. ನೋಡಿ, ಇವಾಗ ಊಟ ಮಾಡ್ತಿದ್ದೀವಿ ಸ್ವಲ್ಪ ಲೇಟಾಗಿ.
ನನ್ನ ವಾಯ್ಸ್ ಕೇಳಿಸ್ತೈತೆ ಅಲ್ವಾ ಗೊತ್ತಿಲ್ಲ. ಆಮೇಲೆ ಅದೇ ಡೈರೆಕ್ಟ್ ನಾನು ನಿಮಗೆ ಊಟ ಎಲ್ಲ ಆದ್ಮೇಲೆ ಸಿಗ್ತೀನಿ ಬಾಯ್. ಮೋಡ ಬೇರೆ ಆಗೈತೆ, ಸಕ್ಕ ಚೆಕೆ ಬೇರೆ ಆಗ್ತೈತೆ, ಮಳೆ ಬಂದರೂ ಬರ್ಬೋದು. ಈ ಹುಡುಗಿರೋ ಊಟ ಟೈಮಲ್ಲಿ ಗೋಲ್ಗಪ್ಪ ತಿಂತಾರಪ್ಪ, ಗೋಲ್ಗಪ್ಪ ಜೊತೆಗೆ ಇದು ತಿಂದಾಯ್ತಾ, ಕೈ ತೆಗಿ. ಇದು ಯಾವ್ದು ಹೇಳಿದ್ದು, ರುಮಾಲ್ ರೊಟ್ಟಿ ಅಲ್ಲ, ರುಮಾಲ್ ರೊಟ್ಟಿ ಊಟ ಎಲ್ಲ ಆಯ್ತು. ಈಗ ಬಸ್ಸಿಗೆ ಈಗ ಹತ್ತಿದೀವಿ ನೋಡಿ, ಎಷ್ಟು ರಶ್ ಐತೆ ಅಂದ್ರೆ ನಾವು ನಿಂತಿದೀವಿ, ಇಲ್ಲೆಲ್ಲರೂ ಸ್ಟೂಡೆಂಟ್ಸ್ ಎಲ್ಲರೂ ಇದ್ದಾರೆ. ಹಾಯ್ ಹೇಳಿ ಫ್ರೆಂಡ್ಸ್. ಅಪ್ಪು ಹಾಯ್ ಹೇಳು. ಹಾಯ್ ಬ್ರೋ. ಜೋರಾಗಿ ಹೇಳು. ಹಾಯ್ ಬ್ರೋ. ಕಿಶೋರ್ ಜೋರಾಗಿ ಹೇಳು, ಎಲ್ರಿಗೂ ಕೇಳಿಸ್ಬೇಕು ಇಡೀ ಬಸ್ ಅಲ್ಲಿ ಇರೋರ್ಗೆ ಎಲ್ರಿಗೂ. ಸೊ ನೋಡಿ ಇಲ್ಲಿ ಫುಲ್ಲು ರಶ್ ಇದೆ. ಗೈಸ್ ಇಲ್ಲಂತೂ ಹೆವಿ ಸೆಕೆ, ಈ ಬಸ್ಸಲ್ಲಿ ಒಂದು ಎಸಿನೂ ಇಲ್ಲ. ಸೀಗೋಡ ಅಂತ ಸರ್, ಸೀಗೋಡ ಅಲ್ಲ, ಸೀಗೋಡ ಅಂತ ಸರ್. ಅಥವಾ ಸ್ವೀಟ್ ಗೋಡ ಅಲ್ಲ, ಹಂಗೆಲ್ಲ ಬೇಡ. ಅಥವಾ ಸುಮ್ಮನೆ ದುಬಾಯ್ ಅಲ್ಲ, ಬೇಡ. ಇಲ್ಲಿ ಅಣ್ಣ ಸೀಗೋಡ 5 ಅಲ್ಲ ಗುರು, ಅಂತೂ ಫೈನಲ್ ಆಗಿ ಮನೆಗೆ ಬಂದ್ವಿ ಅಂತ ನಂಬಕ್ಕೆ ಆಗ್ತಿಲ್ಲ ಅಲ್ಲ, ಕಾಲೆಲ್ಲ ನೋವು ಬಂದು ಹೋಯ್ತತ್ಲಾಗಿಯತ್ತೆ. ಆ ಶೃಂಗೇರಿಯಿಂದ ನಿನ್ ಕಂಡೆ ಬಂದಿದ್ದೀವಿ ಗೊತ್ತಾ, ಆಗ್ಬೇಕು ಅಂತೆ ಅಲ್ಲಿ. ಪಾಪ ನಾನು, ಅಪ್ಪು, ಅವ್ನ ಕಿಶೋರ್, ಅವ್ನ ಫ್ರೆಂಡು ನೋಡಿ, ಅದು ಆಗಬೇಕು ಆಗಬೇಕು ಅಂತೆ. ಆಹಾ ಹಾ ಹಾ, ಇವರಿಬ್ರು ಆರಾಮಾಗಿ ಹೋಗ್ಬಿಟ್ಟು ಕುತ್ಕೊಂಡವ್ರೆ. ಓ ಓನವಾ. ಓ ಗೈಸ್ ನೋಡಿ, ಈಗ ನನ್ನ ಕೈಲಿ ಈಗ ಪಾಪ ಹೋಯ್ತೆ. ಈಗ ಜಸ್ತಾನೆ ದೇವಸ್ಥಾನದಿಂದ ಎಲ್ಲ ಬಂದು ಕೈ ಕಾಲು ಮುಖಂಡ ತೊಳ್ಕೊಂಡೆ. ಅರೆ ಇವನ್ ತೋರಿಸಿ, ಅಪ್ಪನ ತೋರಿಸಿ, ಹೆಂಗ್ ಬಂದ್ ಕುತ್ತೋನೆ ಅಂತ. ಅಪ್ಪು ಅಲ್ಲಿ ಯಾರನ್ನ ನೋಡಿ ಫುಲ್ ಫಿದಾ, ಬಾರ ಚಿಕ್ಕ ಬಾರ ಬಾಳೆಹಣ್ಣೂರ್ಗೆ ಹೋಗೋಣ ಅಂದ್ರೆ ಅಣ್ಣ ಹೋ ರೆಡಿ ಇಲ್ಲ, ತಡಿಚಿರು ತಡಿಚಿರು ಅಂತೇಳಿ ಅವನೊಂದು ಫ್ರೆಂಡ್ ಕಿಶೋರ್ ಟೀ ಚಾ ಎಲ್ಲ ಕುಡ್ಕ ಬಂದ್ರು. ಮತ್ತೆ ಇದ್ರದ್ದು ನೇಮ್ ರಿವೀಲ್ ಮಾಡೋದ ಮಾಡಿದ್ನಿಗೆ. ಆಕ್ಚುಲಿ ಇವಾಗ ಜಸ್ಟ್ ತಾನೆ ಕರೆಂಟ್ ಹೋಗಿತ್ತು, ಇವಾಗ ಬಂದ್ವಿ ಕರೆಂಟು. ಟೀ ಮಾಡ್ ತಡೀರಿ, ಟೀ ತಡೀರಿ, ಟೀ ಟೀ ಮಾಡಿಕೊಟ್ಟವ್ರೆ. ಅಲ್ಲಿ ರೂಮಲ್ಲಿ ಪಾಪು ಮಲಗೈತೆ, ಅದಕ್ಕೆ ನಮ್ಮ ಅತ್ತೆ ಟಿ ವಿದು ಸೌಂಡು ಫುಲ್ ಕಡಿಮೆ ಕೊಡು ಕಡಿಮೆ ಕೊಡು ಅಂತ. ಏನಾ ಗೈಸ್, ಈಗ ಏನೋ ಮೊಟ್ಟೆನೋ ತಗೊಂಬನ್ನಿ ಅಂತ ನಮ್ಮ ಹೇಮಂತಿ ಹೇಳಿದ್ರು. ಸೊ ಚಲೋ ಈಗ ಮೊಟ್ಟೆ ತಗೊಬಿಟ್ಟು ಬರೋಣ, ಈಗ ಹಂಗೆ ಡೈರೆಕ್ಟು ಅಂಗಡಿಗೆ ಹೋದ್ಮೇಲೆ ಸಿಗ್ತೀನಿ. ಹಂಗೆ ಈಗ ನಾನು ಅಪ್ಪು ಈಗ ಮೊಟ್ಟೆ ತಗೊಬರೋಣ ಅಂತ ಇಲ್ಲೇ ಅಂಗಡಿಗೆ ಬಂದಿದ್ವಿ. ಸೊ ಚಲೋ ಈಗ ಮನೆಗೆ ಹೋಗೋಣ. ಇವತ್ತು ಬಿಗ್ ಬಾಸಿಗೆ ಅಲ್ಲ, ಬಿಗ್ ಬಾಸಲ್ಲಿ ಇಶಾನಿ ಜೈಲಿಗೆ ಹೋಗಿರೋದಕ್ಕೆ ನಮ್ಮ ಅಪ್ಪು ಬೇಜಾರು ಮಾಡ್ಕೊಂಡವ್ರೆ. ಅಪ್ಪು ನಿನ್ನ ಫೇವ್ರೇಟ್ ಯಾರು ಇದರಲ್ಲಿ? ಈಶಾನಿನೇ. ರೂಮಲ್ಲಿ ನಮ್ಮ ಅತ್ತೆ ಸಾಂಗ್ ಹಾಕೋರೆ, ಅದು ಪದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಓ ಇದು ಧಾರವಾಹಿ ಪ್ರಮೋಷನ್ನು, ಓ ಹೊಸ ಧಾರವಾಹಿ ಪ್ರಮೋಷನ್ನು ಬೃಂದಾವನ. ಊಟ ರೆಡಿ, ಊಟ ಇದು ಸಾಂಬಾರೇನು, ಸಾಂಬಾರೇನು ತಿಳಿಸಾರ್, ಊಟ ರೆಡಿ. ತಿಳಿ ಸಾಂಬಾರ್ ಜೊತೆಗೆ ಆಮ್ಲೆಟ್ ಮಾಡೋರೆ ನಮ್ಮ ಹೇಮಂತಿ. ಮಧ್ಯಾಹ್ನ ಊಟ ಚೆನ್ನಾಗಿದೆ. ನೀನು ಯಾಕೆ ಅಷ್ಟು ರೋಸ್ಟ್ ತಿಂತೀನಿ ಮೊಟ್ಟೆ, ಇಷ್ಟನ ರೋಸ್ಟ್ ಜಾಸ್ತಿ?
ಫೈನಲ್ ಆಗಿ ಊಟ ಎಲ್ಲ ಆಯ್ತು. ಇವಾಗ ಪಾಪುನಿಗ ಹಂಗೆ ಎತ್ಕಂಡೀಗ ಸ್ವಲ್ಪ ಹೊತ್ತು ನಾನು ಅದೇ ಸ್ವಲ್ಪ ಹೊತ್ತು ಹಂಗೆ ಎತ್ಕಂಡಿದ್ದೆ. ನಂಗೆ ಅಷ್ಟು ಅಭ್ಯಾಸನ ಇಲ್ಲ ಗುರು, ಚಿಕ್ಕ ಪಾಪುನ ಎತ್ಕಂಡಿ ಸ್ವಲ್ಪ ಮಿಸ್ಟೇಕ್ ಆದ್ರೆ ಸಾಕು ಗಯ್ಯ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮುಗ್ದಾದ್ಮೇಲೆ ಎಡಿಟಿಂಗ್ ಮಾಡಕ್ಕೆ ಹೋಗಿ ನಾನು ಮಲಗದೆ. ನಾಳೆ ಒಂದಿನ ಇದ್ಬಿಟ್ಟು ನಾಳಿದ್ ಹೋಗೋಣ ಅನ್ಕೊಂಡೆ. ಆಕ್ಚುಲಿ ನಾಳೆನೆ ಹೋಗೋಣ ಅಂತ ಇದ್ದೆ. ನಮ್ಮ ಅಪ್ಪನು ಅನ್ನೋ ತಡಿ ನಾಳಿದ್ ನಮ್ಗೆ ರಜಾ ಇದ್ರೆ ಒಟ್ಟಿಗೆ ಹೋಗೋಣ ಅಂತ ಅಂದ. ಸೊ ಸಂಡೇ ನಮ್ಮ ಅಪ್ಪನು ಕರ್ಕೊಂಡು ಹೋಗೋಣ. ಬರ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಆಮೇಲೆ ನೀವು ಕಮೆಂಟ್ ಹಾಕಿ ಅವ್ನಿಗೆ. ಅಪ್ಪುದು ಗರ್ಲ್ ಫ್ರೆಂಡ್ ಹೆಸರಾಗ ರಿವೀಲ್, ಅಪ್ಪು ಬರ್ಲಿಲ್ಲ ಫುಲ್ ಇಡೀ ಇಂಟರ್ನೆಟ್ ಮುಂದೆ. ಅಪ್ಪು ಮನೆ ನೋಡಲ್ಲಿ ಅಲ್ಲಿ ನೋಡಿ ಕ್ಯಾಮ್ರಾನ ಚಾಟ್ಸ್ ಗುರು. ಸೀರಿಯಸ್ಲಿ ನೆನ್ನೆ ಒಂದ್ಸಲ ಚಾಟ್ ನೋಡಿದೆ. ಏನಿತ್ತೇಳು ಫಸ್ಟ್ ಕೊಟ್ಟ ಇಲ್ಲ ಹೇಳ್ಬೇಡ.